ಕ್ರಿಸ್ತನಲ್ಲಿ ಪ್ರೀತಿಯುಳ್ಳ ಸಹೋದರರೇ ಮತ್ತು ಸಹೋದರಿಯರೇ ನಿಮ್ಮೆಲ್ಲರಿಗೂ ಮುಂಜಾನೆಯ ವಂದನೆಗಳು ಕ್ರಿಸ್ತನ ಜೀವಿತ ಪಾಠದ ಹೆಸರು ಪರಿಪೂರ್ಣನಾದ ಆ ಮನುಷ್ಯನನ್ನು ಗುರುತಿಸಿ ಇಗೋ ಆ ನೀತವಂತನು ರೀಪ್ರಿಂಟ್ಸ್ ಪುಟ ಟು ಫೈವ್ ಫೈವ್ ಪುಟದ ಸಂಖ್ಯೆ ಐವತ್ತು ಐವತ್ತ ಒಂದು ಕೇವಲ ಹೃದಯದಲ್ಲಿನ ಶುದ್ಧತೆಯುಳ್ಳವರು ಮಾತ್ರ ದೇವರನ್ನು ನೋಡುವ ವಾಗ್ದಾನವನ್ನು ಪಡೆದಿರುವರು ಲೋಕಯಾತ್ರೆಯ ಅಂತ್ಯದವರೆಗೂ ಅವರು ರಂಬಿಗಸ್ಥರಾಗಿ ಮುಂದುವರಿಯುವರು ಈಗಿನ ಜೀವಿತ ಕಾಲದಲ್ಲಿ ಅವರು ತಮ್ಮ ಹೃದಯದಲ್ಲಿ ಶುದ್ಧರಾಗಿರುವುದರಲ್ಲಿಯೂ ತಮ್ಮ ಉದ್ದೇಶಗಳಲ್ಲಿ ಶುದ್ಧತೆ ಉಳ್ಳವರಾಗಿರುವರಲ್ಲಿಯೂ ದೇವರ ವಿಷಯದಲ್ಲಿಯೂ ಮತ್ತು ಮನುಷ್ಯರ ವಿಷಯದಲ್ಲಿಯೂ ಮಾಡುವ ತಮ್ಮ ಪ್ರಯತ್ನಗಳಲ್ಲಿ ಪ್ರಾಮಾಣಿಕರಾಗಿರುವುದರಲ್ಲಿಯೂ ಕರ್ತನಾದ ಯೇಸು ಕ್ರಿಸ್ತನ ಹೋಲಿಕೆಯನ್ನು ಪಡೆಯುವುದು ಮಾತ್ರವಲ್ಲದೆ ಕಡೆಯಲ್ಲಿ ಕರ್ತನ ವಾಗ್ದಾನ ಅನುಸಾರವಾಗಿ ಅವರು ಮೊದಲೇ ಪುನರುತ್ಥಾನದಲ್ಲಿ ಪಡೆದ ಶಕ್ತಿಯ ಮೂಲಕವಾಗಿ ಭೂಲೋಕ ಭಾವದಿಂದ ಆತ್ಮಿಕವಾಗಿ ಪರಲೋಕ ಭಾವದವರಾಗಿ ಮಾರ್ಪಡುವವರು ಮಾರ್ಪಡುವರು ಅನಂತರ ಅಪೋಸ್ತಲನು ಸಾರಿ ಹೇಳಿರುವಂತೆ ಕ್ರಿಸ್ತನು ಪ್ರತ್ಯಕ್ಷನಾದರೆ ನಾವು ಆತನ ಹಾಗಿರುವೆವೆಂಬುವುದನ್ನು ಬಲ್ಲೆವು ಯಾಕೆಂದರೆ ಆತನಿರುವ ಪ್ರಕಾರವೇ ಆತನನ್ನು ನೋಡುವೆವು ಮತ್ತು ನಾವು ಹೀಗೆ ತಂದೆಯ ತತ್ವದ ಮೂರ್ತಿಯಾಗಿರುವ ದೇವರ ಮಹಿಮೆಯುಳ್ಳ ಮಗನ ಹೋಲಿಕೆಗೆ ಮಾರ್ಪಟ್ಟ ನಂತರ ನಿಸ್ಸಂಶಯವಾಗಿ ನಾವು ಸಹ ಪರಲೋಕದಲ್ಲಿರುವ ತಂದೆಯನ್ನೇ ನೋಡುವ ಸಾಮರ್ಥ್ಯವುಳ್ಳವರಾಗುವೆವು ಮತ್ತು ನಮ್ಮ ಪ್ರಿಯ ವಿಮೋಚಕನಲ್ಲಿ ಸುಕ್ಕು ಕಳಂಕ ಮುಂತಾದದೊಂದೂ ಇಲ್ಲದೆ ಪರಿಪೂರ್ಣತೆಯುಳ್ಳವರಾಗಿದ್ದು ಆತನಿಂದ ತಂದೆಗೆ ಪರಿಚಯ ಮಾಡಿಕೊಡಲ್ಪಡುವೆವು ಇತರ ಭಾಗ್ಯಕರವಾದ ಸಂಗತಿಗಳಲ್ಲಿರುವಂತೆಯೇ ಇಲ್ಲಿಯೂ ಒಂದು ಪಾಲಿನ ಪೂರ್ವಾನುಭವವು ಈಗಿನ ಜೀವಿತದಲ್ಲಿ ಸಿಗುವುದು ನೀವು ದೇವರ ಪ್ರೀತಿಯಲ್ಲಿ ನೆಲೆಗೊಂಡು ನಿಂತು ಅದರ ಅಗಲ ಉದ್ದ ಎತ್ತರ ಆಳ ಎಷ್ಟೆಂಬುವುದನ್ನು ದೇವ ಜನರೊಂದಿಗೆ ಗ್ರಹಿಸಲು ಜ್ಞಾನಕ್ಕೆ ಮೀರುವ ಕ್ರಿಸ್ತನ ಪ್ರೀತಿಯನ್ನು ತಿಳಿದುಕೊಳ್ಳಲು ಪೂರ್ಣ ಶಕ್ತರಾಗುವ ಹಾಗೆ ನಮ್ಮ ಮನೋನೇತ್ರಗಳನ್ನು ತೆರೆಯಲ್ಪಡುವುದು ಎಂಬ ಒಂದು ಸಂಗತಿ ಉಂಟು ಆದರೆ ಎಲ್ಲರಲ್ಲಿಯೂ ಈ ಮನೋನೇತ್ರಗಳು ತೆರೆಯಲ್ಪಟ್ಟಿರುವುದಿಲ್ಲ ಯಹೋವನ ಗುಣ ಅತಿಶಯಗಳಾದ ನ್ಯಾಯ ನೀತಿ ಜ್ಞಾನ ವಿವೇಕ ಪ್ರೀತಿ ಮತ್ತು ಬಲ ಅಧಿಕಾರಗಳು ಸರಿಯಾದ ಪ್ರಮಾಣದಲ್ಲಿ ಹೊಂದಾಣಿಕೆಯಾಗಿದ್ದು ಆತನು ಜಗತ್ತು ಉಂಟಾಗುವುದಕ್ಕೆ ಮೊದಲೇ ತನ್ನ ಉದ್ದೇಶಿಸಿದಂತೆ ತನ್ನಲ್ಲಿ ಉದ್ದೇಶಿಸಿದಂತೆ ಪ್ರತಿಯೊಂದು ಜೀವಿಯನ್ನು ಆಶೀರ್ವದಿಸುವುದಕ್ಕಾಗಿ ಅವು ಏಕ ರೀತಿಯಾಗಿ ಪರಸ್ಪರ ಸಹಕರಿಸುತ್ತಿರುವುದನ್ನು ಕಾಣುವ ಸೌಭಾಗ್ಯವನ್ನು ಎಲ್ಲರೂ ಪಡೆದಿರುವುದಿಲ್ಲ ಆದರೆ ಸ್ಪಷ್ಟವಾದ ಮನೋದೃಷ್ಟಿಯನ್ನು ಹೊಂದುವ ಈ ಆಶೀರ್ವಾದವನ್ನು ಯಾರು ಪಡೆಯಬಹುದು ಮತ್ತು ಯಾರು ಇವುಗಳನ್ನು ಸ್ಪಷ್ಟವಾಗಿ ಕಾಣುವಂತಾಗಿ ಆ ಭವ್ಯವಾದ ಪರಿಪೂರ್ಣತೆಯ ಹೋಲಿಕೆಯಲ್ಲಿ ಹೆಚ್ಚು ಹೆಚ್ಚಾಗಿ ಬೆಳೆಯಲು ಸಮರ್ಥರಾಗುವುದು ಕೇವಲ ಪ್ರಾಮಾಣಿಕರಾಗಿ ಶ್ರದ್ಧಾ ಹೃದಯಗಳಾಗಿ ಹೃದಯದಲ್ಲಿ ಶುದ್ಧತೆ ಉಳ್ಳವರು ಮಾತ್ರವೇ ದ್ವಂದ್ವ ಮನಸ್ಸುಳ್ಳವರನ್ನು ಎರಡು ಬಗೆಯ ಇಚ್ಛೆಯುಳ್ಳವರನ್ನು ದೇವವಾಕ್ಯದ ಪ್ರಕಾರ ದ್ವಂದ್ವ ದೃಷ್ಟಿ ದೃಷ್ಟಿಯುಳ್ಳವರೆಂದು ಎರಡು ಕಣ್ಣುಳ್ಳವರೆಂದು ಹೇಳಲಾಗಿರುವುದು ಅವರು ಆತ್ಮಿಕ ಸಂಗತಿಗಳನ್ನು ಮಾಲುಗಣಿನಿಂದ ನೋಡುವರು ಸಂಗತಿಗಳನ್ನು ದ್ವಂದ್ವ ದೃಷ್ಟಿಯಿಂದ ನೋಡುವರು ಮತ್ತು ಆ ಪ್ರಮಾಣದಲ್ಲಿ ಅವುಗಳನ್ನು ಮುಸುಕು ಮುಸುಕಾಗಿ ಅಸ್ಪಷ್ಟತೆಯಿಂದ ಕಾಣುವರು ಹೀಗಾಗಿ ದೇವ ಜನರಲ್ಲಿ ಹಲವರು ಎಲ್ಲ ವಿಷಯಗಳಲ್ಲಿ ಕ್ರಿಸ್ತನಲ್ಲಿ ಅಭಿವೃದ್ಧಿ ಹೊಂದಲು ವಿಫಲರಾಗಿರುವರು ಅವರು ಹೀಗೆ ಸಂಗತಿಗಳನ್ನು ಎರಡು ಮನಸ್ಸಿನಿಂದ ಗೊಂದಲಮಯವಾಗಿ ನೋಡುವರು ಅವರು ಪರಲೋಕದ ವಿಷಯವಾಗಿ ಕೆಲವು ಸಂಗತಿಗಳಲ್ಲಿ ಭೂಲೋಕದ ವಿಷಯವಾಗಿರುವ ಕೆಲವು ಸಂಗತಿಗಳನ್ನು ನೋಡುವರು ಅವರು ದೇವರ ಗುಣಲಕ್ಷಣಗಳನ್ನು ಮಸುಕಾಗಿ ಅಸ್ಫುಟವಾಗಿ ಕಂಡು ಅವುಗಳನ್ನು ಅನುಸರಿಸಿ ಮಾಡುವ ಸಾಮರ್ಥ್ಯವಿಲ್ಲದವರಾಗಿರುವರು ಕ್ರಿಸ್ತನ ನಾಮಧೇಯವನ್ನು ಪಡೆದಿರುವವರೆಲ್ಲರೂ ಆ ಒಬ್ಬನೇ ಒಡೆಯರನ್ನು ಹೊಂದಿರುವುದಕ್ಕೆ ಅಧಿಕ ಅಧಿಕವಾಗಿ ಬಯಸುವವರಾಗಿರೋಣ ಮತ್ತು ಆತನನ್ನು ಸೇವಿಸಿ ಮಹಿಮೆ ಪಡಿಸುವ ಒಂದೇ ದೃಷ್ಟಿಯುಳ್ಳವರಾಗಿದ್ದು ಶುದ್ಧವಾಗಿರುವ ಪ್ರಾಮಾಣಿಕ ಹಾಗೂ ನಂಬಿಗಸ್ತಿಕೆಯ ಹೃದಯವುಳ್ಳವರಾಗಿರೋಣ